ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇರುವಂಥ ರೆಸಿಪಿ ತುಂಬಾ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಹೌದು, ಬಿಡದಿ ತಟ್ಟೆ ಇಡ್ಲಿ ಜೊತೆಗೆ ಪಕ್ಕಾ ಹೋಟೆಲ್ ಸ್ಟೈಲ್ ಬೇಳೆ ಇಲ್ಲದೆ ಇರೋ ಸಾಂಬಾರು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಾರಿ ಪ್ರಯತ್ನ ಪಟ್ಟರೂ ಕೂಡ ಪರ್ಫೆಕ್ಟಾಗಿ ಇಡ್ಲಿನೂ ಬರ್ತಾ ಇರಲ್ಲ, ಜೊತೆಗೆ ಸಾಂಬಾರು ಕೂಡ ಬರ್ತಾ ಇರಲ್ಲ ಏನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಸುಲಭವಾಗಿ, ಏನೇನು ಸೀಕ್ರೆಟ್ ಟಿಪ್ಸ್ ಇರುತ್ತೆ ಈ ಇಡ್ಲಿ ಸಾಂಬಾರು ಮಾಡಬೇಕಾದ್ರೆ ಅಂತ ನೋಡೋಣ. ಫಸ್ಟು ನಾನು ಒಂದು ಪಾತ್ರೆಗೆ 2 ಗ್ಲಾಸಷ್ಟು ಇಡ್ಲಿ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ 3/4 ಗ್ಲಾಸಷ್ಟು ಉದ್ದಿನ ಬೇಳೆ, ಅದಾದಮೇಲೆ 1/4 ಗ್ಲಾಸಷ್ಟು ನಾನು ಸಬ್ಬಕ್ಕಿ ಅಥವಾ ಸಾಬುದಾನಿ ಹಾಕ್ತಾ ಇದ್ದೀನಿ, ಅದಾದಮೇಲೆ 1/4 ಗ್ಲಾಸಷ್ಟು ಅವಲಕ್ಕಿ. ಈಗ ನಾನು ಚೆನ್ನಾಗಿ 3-4 ಸಾರಿ ನೀರು ಹಾಕಿ ತೊಳಿತಾ ಇದ್ದೀನಿ. ಅಕ್ಕಿ ಮತ್ತು ಅವಲಕ್ಕಿಲೆಲ್ಲ ಒಂದು ಸ್ವಲ್ಪ ಡಸ್ಟ್ ಇದ್ದಂಗೆ ಇರುತ್ತೆ, ಹಾಗಾಗಿ ಮೇನ್ ಅವಲಕ್ಕಿಲಂತೂ ಭತ್ತದ ಪೀಸ್ ಪೀಸ್ ಥರ ಇದ್ದೇ ಇರುತ್ತೆ, ಹಾಗಾಗಿ ಒಂದು 3-4 ಸಾರಿ ಚೆನ್ನಾಗಿ ತೊಳಿಬೇಕು. ನೋಡಿ ಈಗ 3-4 ಸಾರಿ ನಾನು ಚೆನ್ನಾಗಿ ತೊಳಿತಾ ಇದ್ದೀನಿ. ಈಗ ಒಂದು 4 ಸಾರಿ ನಾನು ಅಕ್ಕಿ ಮತ್ತು ಉದ್ದಿನ ಬೇಳೆನ ಎಲ್ಲ ವಾಶ್ ಮಾಡ್ಕೊಂಡು ಆದಮೇಲೆ ಮಿನಿಮಮ್ 6-8 ಗಂಟೆ ಕಾಲ ನೆನೆಸಿಡ್ತಾ ಇದ್ದೀನಿ. ನೋಡಿ ಈಗ 6-8 ಗಂಟೆಗಳ ಕಾಲ ನಾನು ನೆನೆಸಾದಮೇಲೆ ಅಕ್ಕಿ, ಉದ್ದಿನ ಬೇಳೆ, ಸಬ್ಬಕ್ಕಿ, ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನೆದಿವೆ. ನೆಕ್ಸ್ಟ್ ಈಗ ನಾನು ಗ್ರೈಂಡರ್ಗೆ ರುಬ್ಕೊಳ್ಳೋಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಪ್ರೇಟಾಗಿ ಏನು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಕ್ಕಿ ಉದ್ದಿನ ಬೇಳೆ ಎಲ್ಲ ನಾನು ಎಲ್ಲ ಸೇರಿಸಿನೇ ನೆನೆಸಿಟ್ಕೊಂಡಿದ್ದೆ. ಈಗ ನೀರನ್ನು ಆದಷ್ಟು ಕಮ್ಮಿ ಹಾಕ್ಕೊಂಡು ನಾನು ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ನಿಮ್ಮ ಹತ್ರ ಗ್ರೈಂಡರ್ ಇಲ್ಲ ಅಂದರೆ ಮಿಕ್ಸಿಲೇ ರುಬ್ಕೋಬೋದು, ಯಾಕಂದರೆ ಎಲ್ಲರ ಮನೆಯಲ್ಲೂ ಮಿಕ್ಸಿನೇ ಇರುತ್ತೆ ಹೆಚ್ಚಾಗಿ ಕಾಮನ್ ಆಗಿ. ಗ್ರೈಂಡ್ರಲ್ಲಿ ರುಬ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಬರುತ್ತೆ, ನಾವು ಹೋಟ್ಲಲ್ಲೆಲ್ಲ ತಿಂತೀವಲ್ಲ ಅದೇ ಸೇಮ್ ಫೀಲಿಂಗ್ ಕೊಡುತ್ತೆ ತಿನ್ನಬೇಕಾದ್ರೆ. ಗ್ರೈಂಡರಲ್ಲಿ ರುಬ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕೇ ಬೇಕು, 1/2 ಗಂಟೆ ಅಂತೂ ನಮಗೆ ಬೇಕೇ ಬೇಕು. ನೋಡಿ ಈಗ ಹೇಗೆ ಬಂದಿದೆ ಹಿಟ್ಟು ಅಂತ ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ, ಇನ್ನೂ ರವೆ ರವೆ ಥರ ಇದೆ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಆದಷ್ಟು. ಹಾಗೆ ನಾನು 2 ಐಸ್ ಕ್ಯೂಬ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ 1/2 ಗಂಟೆ ನಾವು ಗ್ರೈಂಡರಲ್ಲಿ ರುಬ್ತೀವಲ್ಲ, ಆ ಟೈಮಲ್ಲಿ ಒಂಥರ ಹೀಟ್ಗೆ ಏನಾಗುತ್ತೆ, ಗ್ರೈಂಡರ್ ಹೀಟ್ಗೆ ಹಿಟ್ಟೆಲ್ಲ ಬೆಂದಂಗೆ ಅನಿಸುತ್ತೆ. ಈ ಥರ ಐಸ್ ಕ್ಯೂಬ್ ಸೇರಿಸೋದು ಅಥವಾ ಒಂದು ಕೋಲ್ಡ್ ವಾಟರ್ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಹಿಟ್ಟು ಬೆಂದಂಗೆ ಆಗಲ್ಲ. ಈಗ 1/2 ಗಂಟೆ ಆದಮೇಲೆ ಹಿಟ್ಟು ಚೆನ್ನಾಗಿ ನೋಡಿ ನುಣ್ಣಗೆ ಬಂದಿದೆ, ರುಬ್ಕೊಂಡಾಗಿದೆ ಗ್ರೈಂಡ್ರಲ್ಲಿ. ಈಗ ಫೈನಲ್ಲಾಗಿ ನಾನು ಹಿಟ್ಟನ್ನು ಒಂದು ಸ್ಟೀಲ್ ಡಬ್ಬಾಗೆ ತೆಗಿತಾ ಇದ್ದೀನಿ. ಆದಷ್ಟು ನೀವು ರುಬ್ಕೊಂಡಿರೋ ಹಿಟ್ಟನ್ನು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಕಂಟೈನರಲ್ಲಿ ಸೇರಿಸ್ಕೊಳ್ಳಿ, ಯಾಕಂದರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಹಿಟ್ಟು ಹುಳಿ ಬರಲ್ಲ, ಉಕ್ಕು ಬರಲ್ಲ. ಹಾಗಾಗಿ ನೋಡಿ ಒಳ್ಳೆ ಬೆಣ್ಣೆ ಥರ ಬಂದಿತ್ತು ಹಿಟ್ಟು. ಹಿಟ್ಟು ಆದಷ್ಟು ನುಣ್ಣಗೆ ರುಬ್ಕೊಂಡ್ರೇ ಇಡ್ಲಿ ಒಂಥರ ಸ್ಪಾಂಜ್ ಥರ ಬರುತ್ತೆ. ಸೊ ನಾನು ಆದಷ್ಟು ಕಮ್ಮಿ ನೀರು ಹಾಕ್ಕೊಂಡೇ ರುಬ್ಕೊಂಡಿದ್ದೆ, ಯಾಕಂದರೆ ಒಂದೇ ಸಾರಿ ನಾವು ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಹಿಟ್ಟೆಲ್ಲ ನೀರು ಆಗಿಬಿಡುತ್ತೆ. ನೋಡಿ ಈಗ ಫೈನಲ್ಲಾಗಿ ನಾನು ಗ್ರೈಂಡರಲ್ಲಿ ರುಬ್ಕೊಂಡಿರೋ ಹಿಟ್ಟನ್ನು ಒಂದು ಸ್ಟೀಲ್ ಡಬ್ಬಾಗೆ ಎಲ್ಲ ತೆಗೆದಾಯಿತು. ನಾನು ಸ್ಟೀಲ್ ಡಬ್ಬಾನೇ ಯೂಸ್ ಮಾಡೋದು ಈ ಥರ ಇಡ್ಲಿ ದೋಸೆಗೆ, ಯಾಕಂದರೆ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ. ನಾವು ಟೈಟಾಗಿ ಅದ್ರದ್ದು ಮುಚ್ಚಳ ಹಾಕಿ ಒಂದು ನೈಟ್ ಎಲ್ಲ ಇಟ್ಬಿಟ್ರೆ ಏನೂ ಹಾಕೋ ಅವಶ್ಯಕತೆನೇ ಇಲ್ಲ ಸೋಡಾ ಎಲ್ಲ. ಈಗ ನೋಡಿ ಕೈಯಿಂದ ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು, ಒಂದೊಂದು ಸಾರಿ ನೀರು ಹಾಕ್ಬಿಟ್ರಂತೂ ಇಡ್ಲಿ ಚೆನ್ನಾಗಿ ಬರಲ್ಲ. ಆದಷ್ಟು ನಾವು ನೋಡಿಕೊಂಡೇ ಕಲಸ್ಕೋಬೇಕಾಗುತ್ತೆ. ಹಾಗೆ ನೀವು ರುಬ್ಕೊಂಡಿರೋ ಹಿಟ್ಟನ್ನು ಕೈಯಿಂದನೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀವು ಸ್ಪೂನಿಂದ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಹುಳಿ ಬರಲ್ಲ ಹಿಟ್ಟು. ಹಾಗಾಗಿ ನೋಡಿ ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಹಿಟ್ಟು ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರು ಅಲ್ಲ. ಆ ಹದದಲ್ಲಿ ನಾನು ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ. ಈಗ ನೋಡಿ ನಾನು ಮುಚ್ಚಳ ಮುಚ್ಚಿ ಬೆಳಗಿನವರೆಗೂ ಹಿಟ್ಟನ್ನು ಹುಳಿ ಬರೋಕ್ಕೆ ಬಿಡ್ತಾ ಇದ್ದೀನಿ. ಈ ಥರ ಟೈಟಾಗಿ ನಾವು ಮುಚ್ಚಳ ಇಟ್ಬಿಟ್ರೆ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ. ಸೊ ಈಗ ನೋಡೋಣ ಮಾರನೇ ದಿವಸ ಬೆಳಗ್ಗೆ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹಿಟ್ಟು. ಸೊ ಸ್ನೇಹಿತರೆ, ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹಿಟ್ಟು ಯಾವ ರೀತಿ ಹುಳಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಉಕ್ಕು ಬಂದಿದೆ ಅಂತ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. 3/4 ಭಾಗದಷ್ಟು ಹಿಟ್ಟಿತ್ತು, ಈಗ ಫುಲ್ ಮೇಲ್ಗಡೆ ಬಂದಿದೆ ಉಬ್ಕೊಂಡು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ 1-2 ಚಿಟಿಕೆ ಅಷ್ಟು ನಾನು ಅಡುಗೆ ಸೋಡಾನ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಚಿಕ್ಕ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇರೋದು, ಯಾಕಂದರೆ ದೊಡ್ಡ ಸ್ಪೂನೆಲ್ಲ ನಾವು ಯೂಸ್ ಮಾಡೋಕ್ಕೆ ಹೋದರೆ ಹಿಟ್ಟೆಲ್ಲ ಹೊರಗಡೆ ಬಂದುಬಿಡುತ್ತೆ. ಹಾಗೆ ಚಳಿಗಾಲ ಮಳೆಗಾಲದಲ್ಲೆಲ್ಲ ಹಿಟ್ಟು ಹುಳಿ ಬರಲ್ಲ, ಅಂಥ ಟೈಮಲ್ಲಿ ಈ ಥರ ಟೈಟಾಗಿ ನಾವು ಒಂದು ಸ್ಟೀಲ್ ಡಬ್ಬಾದಲ್ಲಿ ಹಾಕಿಟ್ಬಿಟ್ರೆ ಕರೆಕ್ಟಾಗಿ ಹುಳಿ ಬರುತ್ತೆ ಹಿಟ್ಟು.
ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ನಮಗೆ, ಚಳಿಗಾಲ ಮಳೆಗಾಲದಲ್ಲಂತೂ ಇಡ್ಲಿ ದೋಸೆ ಚೆನ್ನಾಗಿ ಬರೋದೇ ಇಲ್ಲ. ಸೊ ಈ ಥರ ಟೈಟಾಗಿ ಕ್ಯಾಪ್ ಹಾಕಿಟ್ಬಿಟ್ರಂತೂ ಪರ್ಫೆಕ್ಟಾಗಿ ಹುಳಿ ಬರುತ್ತೆ ನೋಡಿ. ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಂಡಾದಮೇಲೆ ಈಗ ಪಕ್ಕಕ್ಕಿಟ್ಟು ನಾನು ಫಸ್ಟು ಇಡ್ಲಿಗೆ ಪರ್ಫೆಕ್ಟಾದ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ದೊಡ್ಡ ದೊಡ್ಡ ಸೈಜಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ 4 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸೇರಿಸ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ ಮತ್ತು ಟೊಮ್ಯಾಟೋನ ಲೈಟಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಏನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥ ಸಾಂಬಾರು ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ ಸಾಂಬಾರೇ ಆಗಿರುತ್ತೆ ನೋಡಿ. ಅದಾದಮೇಲೆ 3 ಹಸಿಮೆಣಸಿನ್ಕಾಯಿ ಹಾಗೆ ಒಂದು 8 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಇಲ್ಲದೆ ಇವತ್ತು ಹೋಟೆಲ್ ಸ್ಟೈಲ್ ಸಾಂಬಾರ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ ಒಂದು ಚಿಕ್ಕ ಚಮಚ ಅರಿಶಿನ, ಅದಾದಮೇಲೆ 1 ಚಮಚ ಧನಿಯಾ ಪೌಡರು. ನೆಕ್ಸ್ಟು ನಾನು ನೋಡಿ ಸ್ಪೈಸಿ ಸಾಂಬಾರ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಎಮ್ ಟಿ ಆರ್ದು. ಒಂದು 2-3 ಚಮಚ ಸೇರಿಸ್ಕೊಂಡ್ರೆ ಸಾಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಎಲ್ಲ ಮಸಾಲೆ ಪೌಡರು ಈರುಳ್ಳಿ ಟೊಮೆಟೋಗೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಸೊ ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ಎಲ್ಲ ಆರೋವರೆಗೂ ಬಿಡ್ತಾ ಇದ್ದೀನಿ, ತಣ್ಣಗಾಗೋಕೆ ಬಿಡ್ತಾ ಇದ್ದೀನಿ. ಈಗ ಒಗ್ಗರಣೆ ತಣ್ಣಗಾಗುವಷ್ಟೊತ್ತಿಗೆ ನಾನು ತಟ್ಟೆ ಇಡ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸಾರಿ ಮಾಡಿದರೆ 6 ತಟ್ಟೆ ಇಡ್ಲಿ ಆಗುತ್ತೆ, ಅಷ್ಟು ಒಂದು ಸೆಟ್ ಇದೆ ನನ್ನ ಹತ್ರ. ಸೊ ನೋಡಿ ಎಲ್ಲ ಪ್ಲೇಟ್ಗೂ ನಾನು ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಈ ಥರ ತಟ್ಟೆಗೆಲ್ಲ ಎಣ್ಣೆ ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ಇಡ್ಲಿ ಈಸಿಯಾಗಿ ಬರುತ್ತೆ, ಇಲ್ಲ ಅಂದರೆ ಅಷ್ಟು ಈಸಿಯಾಗಿ ಬರಲ್ಲ. ಹಾಗಾಗಿ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಸವರ್ಕೊಂಡಾದಮೇಲೆ ನೋಡಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆಲ್ಲ. ನಾನು ಹಿಟ್ಟನ್ನು ತುಂಬ ಜಾಸ್ತಿ ಏನು ಹಾಕ್ಕೊಳ್ತಾ ಇಲ್ಲ ತಟ್ಟೆಗೆ, ಯಾಕಂದರೆ ಊದ್ಕೊಂಡಾದಮೇಲೆ ತುಂಬ ದಪ್ಪ ದಪ್ಪ ಅನ್ಸೋಕ್ಕೆ ಶುರು ಆಗುತ್ತೆ, ತಿನ್ನುವಾಗೂ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾನು ಸ್ವಲ್ಪ ಈಗ ಹಿಟ್ಟು ಹಾಕ್ಕೋಬೇಕಾದ್ರೆ ಸ್ವಲ್ಪ ಕಮ್ಮಿ ಕಮ್ಮಿನೇ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ತಟ್ಟೆಗೆ. ಈಗ ನೋಡಿ ಫೈನಲ್ಲಾಗಿ ಎಲ್ಲ ತಟ್ಟೆಗೂ ನಾನು ಹಿಟ್ಟನ್ನು ಹಾಕ್ಕೊಂಡಾಯಿತು. ನಿಮಗೆ ಇಡ್ಲಿ ಜೊತೆ ಸಾಂಬಾರು ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಸಾಗು ಕೂಡ ಮಾಡಿದ್ರೂ ಟೇಸ್ಟಾಗೇ ಇರುತ್ತೆ. ಸೊ ಈಗ ನೋಡಿ ಫೈನಲ್ಲಾಗಿ ನಮ್ಮ ತಟ್ಟೆ ಇಡ್ಲಿ ರೆಡಿ ಆಗ್ತಾ ಇವೆ. ನಮ್ಮನೇಲಿ ತುಂಬ ಇಷ್ಟಪಡ್ತಾರೆ, ನಾನು ಸಂಡೇ ಸ್ಯಾಟರ್ಡೇ ಬಂದಾಗಲೆಲ್ಲ ಇದನ್ನೇ ಮಾಡೋದು. ಮೇನ್ ಏನಂದರೆ ನಾವು ಇಡ್ಲಿ ರೈಸನ್ನೇ ಯೂಸ್ ಮಾಡಿರೋದ್ರಿಂದ ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ, ಚೆನ್ನಾಗಿ ಸ್ಪಾಂಜಿ ಥರನೇ ಬರುತ್ತೆ ಇಡ್ಲಿ. ಮೇನ್ ಏನಂದರೆ ಹಿಟ್ಟು ಹುಳಿ ಬರೋದು ಅಷ್ಟೇ ಮುಖ್ಯ. ನಾವು ಹಾಗೆ ಹಿಟ್ಟು ಹುಳಿ ಬರದೆ ಇಡ್ಲಿ ಮಾಡೋಕ್ಕೆ ಹೋದರೆ ಒಂಥರ ತುಂಬ ಹಾರ್ಡ್ ಅನಿಸುತ್ತೆ ಇಡ್ಲಿ. ಈಗ ನೋಡಿ ನಾನು ತಟ್ಟೆ ಇಡ್ಲಿನ 8 ನಿಮಿಷ ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ತಾ ಇದ್ದೀನಿ. 5 ನಿಮಿಷಕ್ಕೇ ನಾವು ಇಡ್ಲಿ ಮಾಡ್ಕೊಂಡ್ಬಿಟ್ರೆ ಒಳಗಡೆ ಹಿಟ್ಟು ಹಸಿ ಹಸಿನೇ ಉಳಿದಿರುತ್ತೆ. ಈಗ ಇಡ್ಲಿ ಬೇಯುವಷ್ಟೊತ್ತಿಗೆ ನಾನು ನೋಡಿ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಆಲ್ರೆಡಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿದು, ಎಲ್ಲ ತಣ್ಣಗಾಗಿದೆ, ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/2 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನಾನು. ಇದು ತುಂಬ ಬೇಗ ಆಗೋ ಸಾಂಬಾರು ಅಂತ ಹೇಳ್ಬೋದು, ಕಡಿಮೆ ಟೈಮಲ್ಲಿ ಆಗುತ್ತೆ. ಸೊ ಈಗ ನೋಡಿ ಯಾವ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ನುಣ್ಣಗಾಗಬೇಕು ಮಸಾಲೆ ಎಲ್ಲ, ಇದಕ್ಕೆ ಕಾಯಿ ಹಾಕೋ ಅವಶ್ಯಕತೆ ಏನಿಲ್ಲ. ಅದಾದಮೇಲೆ ಒಗ್ಗರಣೆಗೆ 1 ದೊಡ್ಡ ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಮೇಲೆ 1 ಚಮಚ ಸಾಸಿವೆ, ಅದಾದಮೇಲೆ 1 ಚಿಕ್ಕ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಎಸಳು ಕರಿಬೇವು. ನೆಕ್ಸ್ಟು ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 5-6 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಲೈಟಾಗಿ ಸಾಫ್ಟ್ ಆಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಹಸಿ ವಾಸನೆ ಹೋಗೋವರೆಗೂ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ನೋಡಿ. ಇಷ್ಟು ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ನಾನು ಏನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಮಸಾಲೆನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆನ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಏನು ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೆಚ್ಚಾಗಿ ನಾವು ಹೋಟ್ಲಲ್ಲೆಲ್ಲ ತಿನ್ನಬೇಕಾದ್ರೆ ಸಾಂಬಾರು ನೀರು ಥರನೇ ಇರುತ್ತೆ. ಇಡ್ಲಿಗೆ ಸ್ವಲ್ಪ ನೀರು ಥರ ಇದ್ರೇ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಸಾಂಬಾರು ಗಟ್ಟಿಯಾಗಿದ್ದರೆ ಒಂಥರ ಅಷ್ಟು ಟೇಸ್ಟ್ ಕೊಡಲ್ಲ. ಸೊ 1-4 ಗ್ಲಾಸಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ,
ಟೇಸ್ಟ್ ಕೂಡ ಅದೇ ಥರ ಬರುತ್ತೆ ಪರ್ಫೆಕ್ಟಾಗಿ. ನಮ್ಮ ಮನೇಲಿ ಮಾತ್ರ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ನೀವು ಕೂಡ ಟ್ರೈ ಮಾಡಿದರೆ ಇದ್ರ ಟೇಸ್ಟ್ ಗೊತ್ತಾಗುತ್ತೆ. ಈಗ ನೀರನ್ನು ಹಾಕ್ಕೊಂಡಾದಮೇಲೆ ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ. ನಾನು ಒಂದು 8 ನಿಮಿಷ ಮೀಡಿಯಂ ಉರಿಲಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರು ಕುದಿಯೋ ಅಷ್ಟೊತ್ತಿಗೆ ಇಡ್ಲಿ ಯಾವ ರೀತಿ ಬಂದಿದೆ ಅಂತ ನೋಡೋಣ ಬನ್ನಿ. ಈಗ ಆಲ್ರೆಡಿ ಮೀಡಿಯಂ ಉರಿಲಿ ನಾನು 8 ನಿಮಿಷ ಬೇಯಿಸ್ಕೊಂಡಾಯಿತು. 8 ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ, ಇಡ್ಲಿ ಚೆನ್ನಾಗಿ ಬರುತ್ತೆ. ಸೊ ಈಗ 8 ನಿಮಿಷ ಆದಮೇಲೆ ನಾನು ನೋಡಿ ಪರ್ಫೆಕ್ಟಾಗಿ ಬಂದಿವೆ ಇಡ್ಲಿ. ಸ್ಪಾಂಜಿ ಥರಾನೇ ಅನ್ನಿಸ್ತಾ ಇತ್ತು, ಮೇಲುಗಡೆ ಎಲ್ಲ ಉದ್ಕೊಂಡಂಗೆ ಅನ್ನಿಸ್ತಾ ಇದ್ವು, ಉಬ್ಕೊಂಡಿವೆ ತಟ್ಟೆ ಇಡ್ಲಿ. ಇಡ್ಲಿ ಮಾಡಿ ಆದ ತಕ್ಷಣವೇ ನಾವು ತೆಗಿಯೋಕ್ಕೆ ಹೋಗಬಾರ್ದು ತಟ್ಟೆಯಿಂದ, ಯಾಕಂದರೆ ಸ್ವಲ್ಪ ಆದರೂ ಒಂದು 2 ನಿಮಿಷ ಆದರೂ ತಣ್ಣಗಾಗೋಕೆ ಬಿಡಬೇಕು. ಇಲ್ಲ ಅಂದರೆ ಬಿಸಿ ಬಿಸಿ ಇರುವಾಗಲೇ ನಾವು ಇಡ್ಲಿನ ತೆಗಿಯೋಕ್ಕೆ ಹೋದರೆ ಅಂಟ್ಕೊಳ್ಳೋಕೆ ಶುರು ಆಗುತ್ತೆ ತಟ್ಟೆಗೆಲ್ಲ. ಸೊ ಒಂದು 2 ನಿಮಿಷ ನಾನು ತಣ್ಣಗಾಗೋಕೆ ಬಿಡ್ತಾ ಇದ್ದೀನಿ. ನೋಡಿ ಈಗ ಒಂದು 2 ನಿಮಿಷ ಆದಮೇಲೆ ಯಾವ ರೀತಿ ತಟ್ಟೆ ಇಡ್ಲಿ ಬಂದಿವೆ ಅಂತ ನಾನು ಸ್ಪೂನಿಂದ ತೆಗೆದು ತೋರಿಸ್ತಾ ಇದ್ದೀನಿ. ಸ್ಪೂನನ್ನು ಫಸ್ಟು ಹಸಿ ಮಾಡ್ಕೋಬೇಕು ನೀರಲ್ಲಿ ಅದ್ದಿ, ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ, ಇಲ್ಲ ಅಂದರೆ ಸ್ಪೂನ್ಗೇ ಅಂಟ್ಕೊಳ್ಳೋಕೆ ಶುರು ಆಗುತ್ತೆ ಇಡ್ಲಿ. ಈಗ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇಡ್ಲಿ ಯಾವ ಥರ ಎಷ್ಟು ಸ್ಪಾಂಜಿಯಾಗಿ ಬಂದಿವೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಹಾಗೆ ನೋಡಿ ಹಾಗೆ ಒಂಥರ ನೋಡಿ ಕೈಯಲ್ಲಿ ಹಿಡಿದ್ರೆ ಎಷ್ಟು ಥರ ಶೇಕ್ ಆಗ್ತಾ ಇತ್ತು ಇಡ್ಲಿ, ಅಷ್ಟು ಸಾಫ್ಟಾಗಿ ಬಂದಿವೆ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಇಲ್ಲ ಅಂದರೆ ಒಂಥರ ಕಲ್ ಥರ ಬಂದುಬಿಡುತ್ತೆ, ನಾವು ಮಾಡಿರೋ ಇಡ್ಲಿ ಸರಿ ಇಲ್ಲ ಅಂದರೆ ಒಂಥರ ಕಲ್ ಥರ ಅನ್ನಿಸ್ತಾ ಇರುತ್ತೆ. ಸೊ ಈಗ ಇಡ್ಲಿ ಎಲ್ಲ ರೆಡಿ ಆದಮೇಲೆ ನೆಕ್ಸ್ಟು ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ. ಅದಾದಮೇಲೆ ಫೈನಲ್ಲಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಒಳ್ಳೆ ಮಿಕ್ಸ್ ಕೊಡಬೇಕೀಗ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ಮೇಲೆ ಒಳ್ಳೆ ಘಮ ಕೂಡ ಬರ್ತಾ ಇತ್ತು ಸಾಂಬಾರ್ದು. ಹಾಗೆ ಅದಾದಮೇಲೆ ನಾನು 1¼ ಕಪ್ಪಷ್ಟು ನೀರಿಗೆ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ ಸಾಂಬಾರಲ್ಲಿ ಒಂದು ಸೀಕ್ರೆಟ್ ವಸ್ತು ಅಂತ ಇದ್ದರೆ ಅದು ಕಡಲೆ ಹಿಟ್ಟು ಅಂತ ಹೇಳ್ಬೋದು. ನಾವೆಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಕಡಲೆ ಹಿಟ್ಟನ್ನು ಈ ರೀತಿ ಸೇರಿಸ್ಕೊಳ್ಳಿಲ್ಲ ಅಂದರೆ ಅದು ಹೋಟೆಲ್ ಸ್ಟೈಲ್ ಸಾಂಬಾರು ಅನ್ನಿಸ್ಕೊಳ್ಳೋದೇ ಇಲ್ಲ. ಸೊ ಅದು ಒಂಥರ ಒಳ್ಳೆ ಇದು ಕೊಡುತ್ತೆ ಅಂತ ಹೇಳ್ಬೋದು, ಥಿಕ್ನೆಸ್ ಕೊಡುತ್ತೆ ಅಂತ ಹೇಳ್ಬೋದು ಸಾಂಬಾರಿಗೆ ಲೈಟಾಗಿ. ನೋಡಿ ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಾದಮೇಲೆ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಸೇಮ್ ಟು ಸೇಮ್ ನಾವು ಹೋಟೆಲಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಬಂದಿದೆ ಸಾಂಬಾರು. ಈಗ ಫೈನಲ್ಲಾಗಿ ನಮ್ಮ ಬಿಡದಿ ಸ್ಟೈಲ್ ಬಿಸಿ ಬಿಸಿಯಾದ ತಟ್ಟೆ ಇಡ್ಲಿ ರೆಡಿ ಆದವು. ನಾವು ಬಿಡದಿ ತಟ್ಟೆ ಇಡ್ಲಿನ ಹೋಟೆಲ್ಗೆ ಹೋಗಿ ದುಡ್ಡು ಖರ್ಚು ಮಾಡಿ ತಿನ್ನೋದಕ್ಕಿಂತ ಕಡಿಮೆ ದುಡ್ಡಲ್ಲೇ ಆರಾಮಾಗಿ ಪರ್ಫೆಕ್ಟಾಗಿರೋ ಬಿಡದಿ ತಟ್ಟೆ ಇಡ್ಲಿನ ತಿನ್ಬೋದು, ಅದು ಕೂಡ ಮನೆ ಮಂದಿಯೆಲ್ಲ ಕಡಿಮೆ ಖರ್ಚಿನಲ್ಲಿ ತಿನ್ಬೋದು. ಸೊ ಅದಾದಮೇಲೆ ನೋಡಿ ನಮ್ಮ ಪಕ್ಕ ಹೋಟೆಲ್ ಸ್ಟೈಲ್ ಸಾಂಬಾರು ಕೂಡ ರೆಡಿಯಾಗಿದೆ, ಪರ್ಫೆಕ್ಟಾಗಿದೆ ಅಂತ ಹೇಳ್ಬೋದು ತಟ್ಟೆ ಇಡ್ಲಿಗೆ. ಇನ್ನೇನು ಬೇಕು, ಪರ್ಫೆಕ್ಟಾಗಿರೋ ಸಾಂಬಾರು ಇಡ್ಲಿ ಇದ್ಮೇಲೆ ನಾವು ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಇನ್ನೂ ಹೆಲ್ದಿಯಾಗಿರುತ್ತೆ, ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಬಿಡದಿ ತಟ್ಟೆ ಇಡ್ಲಿ ಯಾವ ರೀತಿ ಮಾಡ್ಬೋದು ಪರ್ಫೆಕ್ಟಾಗಿ ಮನೆಯಲ್ಲೇ ಅಂಥೇಳಿ, ಜೊತೆಗೆ ಬೇಳೆ ಇಲ್ಲದೆ ಇರುವಂತಹ ಪಕ್ಕ ಹೋಟೆಲ್ ಸ್ಟೈಲ್ ಸಾಂಬಾರು ಯಾವ ರೀತಿ ಮಾಡ್ಬೋದು ಅಂತ ನೀವು ನೋಡಿದ್ದೀರಾ. ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದ.